ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಮಾ, ಮನೆಗೆ ಹೋಗಿ ಔಷಧಿ ಹಚ್ತೇನೆ. ಎಲ್ಲದ್ಲಪ್ಪ ಇವಳು? ಬನ್ನಿ ಇಲ್ಲಿ. ಏನಾಯ್ತು ಶಿವರಾಜು? ಅತ್ತೆ ನೋಡಿ, ಅತ್ತೆ ಏನ್ ಮಾಡ್ಕೊಂಡಿದ್ದಾಳೆ? ಏನ್ ಮಾಡ್ಕೊಂಡಿದ್ಯಾ ತುಳಸಿ, ತೋರ್ಸು. ಏನಿಲ್ಲ ಅತ್ತೆ. ಏನ್ ಮಾಡ್ಕೊಂಡಿ ತೋರ್ಸವ ತುಳಸಿ? ನೋಡಿ, ತುಳಸಿ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟೈತಲ್ಲ. ಅತ್ತೆ ಕೇಳ್ತಾ ಇದಾರಲ್ವಾ, ಹೇಳು. ಈಟೊಂದು ಗಾಯ ಮಾಡ್ಕೊಂಡಿದ್ಯಲ್ಲೇ, ಎಲ್ಲೋಗ ಏನ್ ಮಾಡ್ಕೊಂಡೆ? ಇವಳು ಹೇಳಲ್ಲ, ನಾನೇ ಹೇಳ್ತೇನೆ. ಅಜ್ಜಿ ಬೇಗ ಹುಷಾರಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮೇಲೆ ಕರ್ಪೂರ ಹಚ್ಕೊಂಡು ಆರತಿ ಮಾಡಿದಾಳೆ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ನಿಂಗೇನಾರ ಬುದ್ಧಿ ಗಿದ್ದಿ ಕೆಟ್ಟೋಗದೇನೆ? ಹೋಗಿ ಹೋಗಿ ಹಿಂಗ್ ಮಾಡ್ಕೊಂಡಿದ್ಯಲ್ಲ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಅಜ್ಜಿ ಬಜ್ಜಿ, ನಂಗೇನು ಆಗಿಲ್ಲ, ಯಾಕೆ ಹಿಂಗ್ ಅಳ್ತಾ ಇದ್ಯಾ? ಅಲ್ಲಮ್ಮ ತುಳಸಿ, ಇಷ್ಟ ದೊಡ್ಡ ಗಾಯ ಮಾಡ್ಕೊಂಡ್ ಬಂದಿದ್ಯಾ, ಏನು ಆಗೇ ಇಲ್ಲ ಅಂತ ಹೇಳ್ತಿದ್ಯಲ್ಲ. ನಾನು ಇವ್ರ ಹೆತ್ತ ಮಗಳು, ನಾನೇ ಅಮ್ಮನ್ಗೋಸ್ಕರ ಇದುವರೆಗೂ ಒಂದ್ ಹರಕೆ ಕಟ್ಕೊಂಡಿಲ್ಲ, ನೀನ್ ಹೋಗಿ ಇಷ್ಟ ದೊಡ್ಡ ಹರಕೆ ಕಟ್ಕೊಂಡ್ ಬಂದಿದ್ಯಲ್ಲಮ್ಮ. ನಿಜ ಅತ್ತೆ, ಅಜ್ಜಿ ನಮ್ಮನ್ನ ಹೆರ್ಲಿಲ್ಲ ಅನ್ನೋದ್ ಬಿಟ್ರೆ ತಾಯಿ ಮಕ್ಕಳನ್ನ ಹೇಗೆಲ್ಲ ಸಾಕ್ಬೇಕೋ ಹಾಗೆ ತನ್ ಮಡ್ಲಲ್ ಹಾಕೊಂಡು ನಮ್ಮನ್ನ ಬೆಳೆಸಿದಾಳೆ. ಅಜ್ಜಿಗೇನಾದ್ರೂ ಆದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗೋದಿಲ್ಲ. ಅಜ್ಜಿ ಯಾವತ್ತಿಗೂ ಚೆನ್ನಾಗಿರ್ಬೇಕು, ಅದಕ್ಕೆ ಈ ಹರಕೆ ಹೊತ್ಕೊಂಡೆ. ಅಯ್ಯೋ ನನ್ ಕಂದ, ನಿನಗೆ ನಾನಂದ್ರೆ ಈಟೊಂದಿಷ್ಟ ಏನವ್ವ? ಆದ್ರೂ ಈ ಸಾಯೋ ಮುದುಕಿಗಾಗಿ ಬಾಳಿ ಬದುಕೋ ಮಗ ನೀನು, ನೀನ್ ಹಿಂಗ್ ಮಾಡ್ಕೋಬಾರ್ದಾಗಿತ್ತು. ಲೇ ಕೆಂಪ, ನೀನಾದ್ರೂ ತಡಿಬೋದಿತ್ತಲ್ವೇನೋ? ನನ್ನ ಮಾತು ಕೇಳದೆ ಇರೋದಕ್ಕೆ ನಾನು ನಿನ್ನ ಹುಡ್ಕೊ ಬಂದಿದ್ದು.
ನೋಡೋ ಇಲ್ಲಿ ನೋಡೋ ಹೇಗ್ ಮಾಡ್ಕೊಂಡಿದ್ದಾಳೆ ಅಂತ. ನೋಡ್ತಿದ್ದೀನಿ ಶಿವಣ್ಣ. ತುಳಸಿ ಬಾಮ್ಮ ಇಲ್ಲಿ ನೀನು ಬಾ ಬಾ ತುಳಸಿ ಬಾ ಇಲ್ಲಿ ಕೂತ್ಕೋ. ಕೊಡಿಯತ್ತೆ ನಾನು ಹಚ್ತೀನಿ. ಕೈ ಕೊಡಮ್ಮ ಇಲ್ಲಿ. ತಂಗಿ ಪ್ರೀತಿ ಅಂದ್ರೆ ಹಿಂಗಿರ್ಬೇಕು. ಏನತ್ತೆ ಅದು? ಊಟ ಕಣಪ್ಪ ಶಿವರಾಜ, ಒತ್ತಾರೆಯಿಂದ ಇವಳು ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಅತ್ತೆ? ಹ್ಞೂ ಕಣಪ್ಪ. ಅತ್ತೆ ನೀನ್ ಸುಮ್ನೀರು ಅಂದ್ರೆ ಕೇಳೋದಿಲ್ಲ. ಅಣ್ಣ ನಾನು ಊಟ ಮಾಡ್ಕೊಂಡೆ ಹೋದೆ. ಊಟ ಮಾಡ್ಕೊಂಡು ಹೋಗು ಅಂತ ಎಷ್ಟ್ ಕಿತ ಹೇಳಿದ್ರು, ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತೀನಿ ಅಂತ ಹಂಗೆ ಓಡೋಗ್ಬಿಟ್ಲು. ತುಳಸಿ, ನೀನು ಉಪವಾಸ ಇದ್ರೆ ನಂಗೆ ಸಂತೋಷ ಆಯ್ತದೇನೆ. ನೀನು ಉಪವಾಸ ಇದ್ದು ಮಾಡೋ ಅಂಥದ್ದು ಏನಾಗೈತೆ ನಂಗೆ? ತುಳಸಿ ಸುಮ್ಮನೆ ಆಟ ಮಾಡಬೇಡ, ಮೊದಲು ಊಟ ಮಾಡು. ಶಿವರಾಜು ತಗೋಪ್ಪ ತಿನ್ಸು. ತಗೋಮ್ಮ. ಅಜ್ಜಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ಸತ್ತೆ. ಆದ್ರೆ ನಾನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಅನ್ನೋದು ನಿನಗೆ ನೆನಪಾಗ್ಲಿಲ್ವಾ? ನಿನಗೆ ಸ್ವಲ್ಪ ನೋವಾದ್ರೂ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲಮ್ಮ. ಈ ಗಾಯ ಬೇಗ ವಾಸಿ ಆಗುತ್ತಣ್ಣ, ನೀನೇನು ಯೋಚನೆ ಮಾಡಬೇಡ. ಏನ್ಲ ಕಮಾನು, ತಗೊಳ್ಳ ಇದನ್ನ ಇಟ್ಕೊಳ್ಳ. ಏನಪ್ಪ ನೀನು ಸ್ವಂತ ಮಗನ ಹತ್ರ ಹಿಂಗ್ ಮಾತಾಡ್ತೀಯ? ಮಗನೂ ಇಲ್ಲ ಅಪ್ಪನೂ ಇಲ್ಲ, ನಾನ್ ಇಟ್ಕೊಳ್ಳೋದಿಲ್ಲ ಅಂದ್ಮ್ಯಾಕೆ ಇಟ್ಕೊಳ್ಳೋದಿಲ್ಲ. ಮೊರುವಾದೆಯಿಂದ ಇದನ್ನೆಲ್ಲ ಈಸ್ಕೊಂಡ್ರೆ ಸರಿ, ಇಲ್ಲ ಇಲ್ಲೇ ಬಿಸಾಕಿ ಆಮ್ಲೆಟ್ ಮಾಡ್ಬಿಡ್ತೀನಿ. ಆ ಕನ್ನಡಕ ತೆಗೆದು ತಗೊಳ್ಳ, ಮೊದ್ಲು ತೆಗಿಲ್ಲ ಕನ್ನಡಕ ತಗೊಳ್ಳ. ಮೊದ್ಲು ಇದನ್ನೆಲ್ಲ ಅಜ್ಜಿ ಕೈ ಕೊಟ್ಬಿಟ್ಟು ಆಮೇಲೆ ನೀನ ವಿಚಾರಿಸ್. ಅದೆಲ್ಲ ಆಮೇಲೆ ನೋಡ್ಕೊಳುವ, ಮೊದ್ಲು ಒಳಕೋಗವ್ ನಡಿ. ನಡಿಲ್ಲ ಅಮ್ಮ. ಅಜ್ಜಿ ಬಾರಪ್ಪ ಕೂತ್ಕೋ. ಅಜ್ಜಿಗೆ ಅಂತ ಬೆಳಿಗ್ಗೆನೆ ಸಂತೆಗೆ ಹೋಗಿ ದೊಡ್ಡ ಸೈಜ್ ಮೀನ್ ಕಟ್ ಮಾಡಿಸ್ಕೊಂಬಂದಿದ್ದೀನಿ, ಜೊತೆಗೆ ಎರಡು ಟ್ರೇ ನಾಟಿ ಮೊಟ್ಟೆನೂ ತಂದಿದ್ದೀನಿ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಮುಂದಿನ ಸಲ ಶಿವಪುರದ ಕಬಡ್ಡಿ ಟೀಮ್ಗೆ ನಮ್ಮ ಅಜ್ಜಿನೇ ಕ್ಯಾಪ್ಟನ್ ಆಗ್ಬೇಕು. ಹಂಗ್ ತಯಾರಾಗ್ಬೇಕು. ಇದು ನಿನ್ ಕೆಲ್ಸ, ಮನ್ಸಲ್ಲಿಟ್ಕೋ ಸರಿನಾ? ಅಯ್ಯೋ ಸೈಡ್ಗೆ ಮಾಮ್ಮ,
ಏನಾಯ್ತು ತುಳ್ಸಿ, ಏನಿದು ಗಾಯ? ಯಾಕಮ್ಮ ತುಳ್ಸಿ, ಏನದ್ ಗಾಯ? ಹೇಳು ತುಳ್ಸಿ, ಏನಾಯ್ತು? ನಂಗೆ ಹುಷಾರಿಲ್ಲ ಅಂತ ಗುಡಿಗೆ ಹೋಗಿ ಕೈ ಮೇಲ್ ಕರ್ಪೂರ ಉರ್ಸ್ಕೊಂಡು ನಂಗೋಸ್ಕರ ಬೇಡ್ಕ ಬಂದವಳೆ. ಅಯ್ಯೋ, ಏನ್ ತುಳ್ಸಿ, ಯಾಕೆ ಹೀಗೆಲ್ಲ ಮಾಡ್ದೆ? ಲೇ ಮಗ, ಈಗಿನ ಕಾಲದಾಗೆ ಈ ತರ ಯಾರಾದ್ರೂ ಮಾಡ್ತಾರೆ? ನಾವ ಯಾವ ಕಾಲ ಆದ್ರೆ ಏನ್ ಮಾವ, ಪ್ರೀತಿ ಎಲ್ಲಾ ಕಾಲಕ್ಕೂ ಒಂದೇ ತಾನೆ? ಅದು ಕರೆಕ್ಟೇ ಅಪ್ಪ, ಆದ್ರೂ ತುಂಬಾ ಉರಿಯುತ್ತಾ? ಮೇಲೆ ಕಡಿಮೆ ಆಯ್ತು. ಏನಮ್ಮ ನೀನು, ತುಳ್ಸಿ ನೋಡ್ಕೊಳಕ್ಕೆ ತಾನೆ ಇಲ್ಲಿಗೆ ಬಂದಿದ್ದು, ಅದನ್ ಬಿಟ್ಟು ಬೇರೆ ಏನ್ ಕೆಲಸ ಇದೆ ನಿಂಗೆ? ಜೋಪಾನವಾಗಿ ನೋಡ್ಕೋಬೇಕು ತಾನೆ. ಇಂದ್ರ, ಇವಳು ಹೀಗ್ ಮಾಡ್ಕೋತಾಳೆ ಅಂತ ಅತ್ತೆಗೆ ಹೇಗ್ ಗೊತ್ತು? ಯಾರಿಗೂ ಹೇಳ್ದೇನೆ ಇವಳು ಹೋಗಿ ಹೀಗ್ ಮಾಡ್ಕೊಂಡ್ ಬಂದಿದ್ದಾಳೆ. ಅದು ಅಲ್ದೆ ಮೇಡಮ್ ಬೆಳಗ್ಗೆಯಿಂದ ಉಪವಾಸ ಬೇರೆ. ಏನಂದೆ? ಉಪವಾಸನಾ? ತುಳ್ಸಿ, ನೀನು ಉಪವಾಸ ಇದ್ರೆ ಹೇಗೆ? ಶಿವರಾಜು, ನೀನು ಊಟ ತಿನ್ಸು. ಅರೆ, ಏನ್ ಸಾಂಬಾರ್ ಇಷ್ಟು ಕಡಿಮೆ ಇದೆ? ಅಮ್ಮ, ನೀನು ಹೋಗಿ ಸಾಂಬಾರ್ ತಗೊಂಬಹು. ಬೇಡ, ನಂಗೆ ಇಷ್ಟೇ ಸಾಕು. ಶಿವರಾಜು, ನೀನು ತಿನ್ಸು. ತುಳ್ಸಿ, ಹೊಟ್ಟೆ ತುಂಬಾ ತಿನ್ಬೇಕು. ಹ್ಮ್. ತಗೋ, ನೀರ್ ಕುಡಿ ಕುಡಿ. ಇನ್ನೊಂದು ಸ್ವಲ್ಪ ಕುಡಿ. ಶಿವರಾಜು, ಈಗ ತಿನ್ಸು. ಬೇಡ ಅಣ್ಣ. ಸ್ವಲ್ಪ ತಿನ್ನಮ್ಮ. ಸಾಕಾಯ್ತಣ್ಣ. ಏನು ಸಾಕಾ? ಏನ್ ತುಳ್ಸಿ, ಇನ್ನೊಂದು ಸ್ವಲ್ಪ ತಿನ್ನು. ತಿನ್ನು. ಇಲ್ಲ, ನಂಗೆ ಸಾಕು. ಸರಿ ಬಾಮ. ಸಾವಿತ್ರಿ, ತಗ ಇದನ್ನೆಲ್ಲ ಒಳಗೆ ತಗೊಂಡೋಗು. ಎಂತ ನನ್ ಮಗ ಗೊತ್ತ ನೀನು? ಇಂದ್ರ ತಗೋ ನೀರು. ನಮ್ಮ ತುಳಸಿ ಇರೋ ಕಡೆ ಇಂದ್ರ ಇರೋದು ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ. ಅವನಿಂದ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವನು ಏನೇ ಸಮಸ್ಯೆ ಮಾಡಿದ್ರೂ ನಿನಗೆ ಮಾತ್ರ ಅಲ್ಲ, ಇದರಿಂದ ಅಜ್ಜಿ, ತುಳಸಿ, ಸಾವಿತ್ರಿ ಎಲ್ರಿಗೂ ಸಮಸ್ಯೆನೇ. ಆಮೇಲೆ ಸರಿ ಮಾಡೋದು ತುಂಬ ಕಷ್ಟ ಶಿವರಾಜು. ತುಳಸಿ, ನೀನು ಒಳಗೆ ಹೋಗಮ್ಮ. ಸರಿ ಅಣ್ಣ. ಏನಿಂದ್ರ, ಯಾವುದೋ ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದೀಯಲ್ಲ, ಹೇಗ್ ನಡೀತಾ ಇದೆ ಅದರ ಕೆಲಸ?
ಕೆಲಸ ನಡೀತಿದೆ ಶಿವರಾಜು, ಅಜ್ಜಿ ಆರೋಗ್ಯ ಸರಿ ಹೋದ್ಮೇಲೆ ಶುರು ಮಾಡೋದೆ. ಅಜ್ಜಿಗೇನು ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಇಷ್ಟಕ್ಕೂ ಅವರನ್ನು ನೋಡ್ಕೊಳ್ಳೋದಕ್ಕೆ ನಾವಿದೀವಲ್ಲ. ಈಗ ಮೊದಲು ಹೋಗಿ ಬಿಸ್ನೆಸ್ ಕೆಲಸನ ಶುರು ಮಾಡ್ಕೊಳ್ಳಿ. ಅನ್ಕೊಂಡಿದ್ದನ್ನ ತಕ್ಷಣ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ನಿಜ ಅಳಿಮಯ್ಯ, ನಾನು ಇವನ್ಗೆ ಅದನ್ನೇ ಹೇಳ್ತಿದ್ದೆ ಅಲ್ವೆಲ್ಲ. ಹೌದು ಶಿವರಾಜು, ಆದ್ರೆ ಅಜ್ಜಿ ಆರೋಗ್ಯ ಸರಿ ಹೋದ್ಮೇಲೆ ಬಿಸ್ನೆಸ್ ಶುರು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ನಿಮ್ ಅಜ್ಜಿ ಆರೋಗ್ಯ ಬೇಗ ಹುಷಾರಾಗ್ಬೇಕು ಅಂತ ನೀನ್ ಅನ್ಕೊಂಡಿದ್ರೆ ನೀನು ಬೇಗ ಬಿಸ್ನೆಸ್ ಶುರು ಮಾಡು, ಅದೇ ನಿಮ್ ಅಜ್ಜಿಗ್ ಮದ್ದು. ಇಬ್ರು ಊಟ ಮಾಡಿದ್ರ ಹೋಗಿ ಹೋಗಿ ಬಿಸ್ನೆಸ್ ಶುರು ಮಾಡೋ ಕೆಲಸ ನೋಡಿ. ಸರಿ ಹೋಗೋ. ಊಟ ಮಾಡ್ದೆ ತಾನೆ? ಮಾಡ್ದೆ. ಅದು ಅದು ತುಳಸಿ ಅವಳು ಮಾಡ್ತಾಳೆ, ನೀನು ಹೋಗೋ. ಹೌದಾ, ಸರಿ ಬರ್ತೀನಿ ಶಿವರಾಜು. ಬರ್ತೀನಿ ಹೇಳಿಮಯ್ಯ. ಲೋ ಮಗ, ಒಂಟ್ರೇನೋ? ಊನಜೆ ಹಂಗಾರೊಂದು ಕೆಲಸ ಮಾಡಿ, ನಾಳೆಗೆ ಸಂಕ್ರಾಂತಿ, ಸಾವಿತ್ರಿ ಇಲ್ಲೇ ಇರೋದ್ರಿಂದ ಅಲ್ಲೇನು ಮಾಡಕ್ ಹೋಗ್ಬೇಡಿ, ಒತ್ತಾರೆನೇ ಎದ್ದು ಇಲ್ಲಿಗೆ ಬಂದ್ಬಿಡಿ. ಎಲ್ರೂ ಒಟ್ಟಿಗೆ ಎಳ್ಳು ಬೆಲ್ಲ ತಿನ್ನೋರಂತೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ಲಿಲ್ಲ, ರೊಟ್ಟಿ ತುಪ್ಪ ಎರಡು ಜಾರಿ ಬಾಯಿಗೆ ಬಿದ್ದಂಗಾಯ್ತು. ಆಹಾ ಇಂದ್ರಾ, ನೀನ್ ತುಂಬಾ ಅದೃಷ್ಟವಂತ ಕಣ್ಲ. ಅಯ್ಯೋ ಅಜ್ಜಿ, ನೀನ್ ಕರಿಯೋದ್ ಹೆಚ್ಚ, ನಾನ್ ಬರೋದ್ ಹೆಚ್ಚ. ನಾಳೆ ಆ ಚಂದ್ರ ಮುಳುಗೋದ್ರೊಳಗಡೆ ಈ ಇಂದ್ರ ಈ ಮನೇಲಿ ಇರ್ತಾನೆ. ಅಪ್ಪ ಬಾವುಗಣ ಬತ್ತೀನತ್ತೆ. ತುಳಸಿ, ಏನ್ ಮಾಡ್ತಿದ್ಯಾ? ಮೊದ್ಲೇ ನಿನ್ ಕೈ ಗಾಯ ಆಗಿದೆ, ನಾನ್ ಇರೋದ್ ಯಾಕೆ? ಕೊಡು, ನಾನ್ ಮಾಡ್ತೀನಿ. ನೋಡಿದ್ಯಾ ಶಿವರಾಜು, ತುಳಸಿ ಪೂಜೆ ಮಾಡ್ತಿದ್ರೆ ತಾನೇ ಕಾಯಿ ಹೊಡಿತೀನಿ ಅಂತ ನೆಪ ಮಾಡ್ಕೊಂಡು ದೇವ್ರ ಮನೆ ಒಳಗಡೆ ಹೋಗಿದ್ದಾನೆ. ತಗೋ ತುಳಸಿ, ಆರತಿ ಮಾಡು. ಭಗವಂತ, ಈ ಸಂಕ್ರಾಂತಿ ಹಬ್ಬದಿಂದ ನನ್ನ ಮೊಮ್ಮಕ್ಕಳಿಗೆ ಯಾವ ತಾಪತ್ರೆನೂ ಬರದೇ ಇರೋಂಗೆ ಕಾಪಾಡಪ್ಪ. ತುಳಸಿ ತಗೋ. ಅತ್ತೆ ಹೇಳ್ ತಗೊಳ್ಳಿ. ಲೋ ಮಗನೇ ತಿನ್ಲ. ಅಪ್ಪ Thank you.
ಅಜ್ಜಿ, ಹೊಸ ವರ್ಷಕ್ಕೆ ಸ್ವಲ್ಪ ತೊಂದರೆ ಆಯ್ತು, ಆದ್ರೆ ಈ ಸಂಕ್ರಾಂತಿ ಹಬ್ಬ ದೇವರ ದಯೆಯಿಂದ ಯಾವ ತೊಂದರೆನೂ ಆಗ್ಲಿಲ್ಲ. ಈ ಹಬ್ಬನೂ ನಾನು ಊರಿನವ್ರನ್ನೆಲ್ಲ ಸೇರಿಸಿ ತುಂಬಾ ಅದ್ಧೂರಿಯಾಗಿ ಆಚರಿಸೋಣ ಅನ್ಕೊಂಡಿದ್ದೆ. ಆದ್ರೆ ನಮ್ ತುಳಸಿ ಮದ್ವೆ ಮಾಡ್ಬೇಕಲ್ವಾ? ಈ ಸಲ ಇವಳು ಮದ್ವೆ ಮಾಡಿ ಮುಂದಿನ ವರ್ಷ ಭರ್ಜರಿಯಾಗಿ ಆಚರಿಸೋಣ.